ನಮಸ್ತೆ ಪ್ರೇಕ್ಷಕರೆ, ನಾನು ನಿಮ್ಮ ಪ್ರೀತಿಯ ಡಿಎಂಎಸ್. ಇವತ್ತು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಯತ್ತಂಬಡಿ ಗ್ರಾಮದಲ್ಲಿ ಬರುವಂತಹ ರಘು ಅವರ ಹಸುವಿನ ಫಾರ್ಮ್ ಬಂದಿದೆ. ಇವರು ಸಾಕಷ್ಟು ತರದ ಒಂದು ಹಸುವನ್ನು ಅವರು ಸಾಕಿದ್ರು, ಅದರ ಬಗ್ಗೆ ಆದಾಯ ವೆಚ್ಚ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ. ನಿಮ್ಮಲ್ಲಿ ಎಷ್ಟು ತರದ ಹಸುಗಳಿದೆ, ಏನೇನಿದೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ತೀರಾ? ನಮ್ಮ ಹತ್ರ ಒಂದು 12 ಹಸು ಇದೆ, ಹೆಚ್ ಎಫ್ ಮತ್ತೆ ಬ್ಲ್ಯಾಕ್. ಮತ್ತೆ ಒಂದ್ ಪರ್ ಟೈಮ್ ಅದು ಒಂದ 100 ಲೀಟರ್ ಹಾಲ್ ಬರ್ತಾ ಇದೆ. 100 ಲೀಟರ್ ಈಗ ಹಸು ಫಾರ್ಮ್ ಮಾಡ್ಬೇಕಂತ ಯಾಕೆ ಅನ್ಸುತ್ತೆ ನಿಮ್ಗೆ? ಸರ್, ನಾವು ಅವಾಗಿಂದ ಹಸು ಫಾರ್ಮ್ ಮಾಡ್ಕೊಂಡ್ ಬರ್ತಾ ಇದ್ವಿ. ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದ್ 2 ಹಸು ಮಾತ್ರ ಇಟ್ಕೊಂಡಿದ್ವಿ ಅಷ್ಟೇ. ಆಮೇಲೆ ಸ್ವಲ್ಪ ಆದಾಯ ಕಮ್ಮಿ ಅಂತ ಅನಿಸ್ತು, ಹಂಗಾಗಿ ಸ್ವಲ್ಪ ಜಾಸ್ತಿ ಹಸುಗಳನ್ನ ಕಟ್ಕೊಂಡು ಸ್ವಲ್ಪ ಜಾಸ್ತಿ ಆದಾಯ ಮಾಡಲು ಮಾಡ್ತಾ ಇದೀವಿ. ಮಾಡೋಣ ಅಂತ ಮಾಡ್ತೀವಿ. ಒಂದು ದಿನಕ್ಕೆ ಎಷ್ಟು, 2 ಟೈಮ್ ಸರಿ ಎಷ್ಟು ಲೀಟರ್ ಕರಿತೀರಿ? ಸರ್, 2 ಟೈಮ್ ಇಂದ 200 ಲೀಟರ್ ಆಗುತ್ತೆ. 200 ಲೀಟರ್ ಆಗುತ್ತೆ. ಇಲ್ಲಿ ಜಾಸ್ತಿ ಹಾಲು ಕೊಡುವಂತ ಹಸು ಯಾವ್ದು ಇದ್ರಲ್ಲಿ? ಸರ್, ಇದ್ರಲ್ಲಿ ಇದೊಂದು ಹಸು ಇದೆ, ಇದು ಮತ್ತೆ ಆ ಕಡೆಯಿಂದ ಒಂದು 2 ಇದೆ. ಅಂದ್ರೆ ಹೆಚ್ಚಪ್ಪ ಜಾಸ್ತಿ ಕೊಡುತ್ತೆ? ಹೆಚ್ಚಪ್ಪ ಜಾಸ್ತಿ ಇದೆ. ಹೆಚ್ಚಪ್ಪ ಜಾಸ್ತಿ ಕೊಡುತ್ತೆ ಹಾಲ್ನ. ಒಂದು ಹಸು ಅಂದ್ರೆ ಎಷ್ಟು ಲೀಟರ್ ಕೊಡ್ಬೋದು? ಸರ್, 2 ದಿನ ಫುಲ್ ಟೈಮ್ 10 ಲೀಟರ್ ಬರುತ್ತೆ. 10 ಲೀಟರ್ ಫುಲ್ ಟೈಮ್ ಅಂದ್ರೆ 2 ಟೈಮ್ ಸರಿ 2 ಟೈಮ್ ಇಂದ 20 ಲೀಟರ್ ಬರುತ್ತೆ. ಟೋಟಲ್ ನೀವು ಎಷ್ಟು ಲೀಟರ್ ಹಾಕ್ತೀರಿ ಡೈರಿಗೆ? ಡೈರಿಗೆ 200 ಲೀಟರ್ ಹಾಕ್ತೀವಿ ಸರ್. 200 ಲೀಟರ್ ಹಾಕ್ತೀರಿ ಪರ್ ಡೇ? ಒಂದ್ ಲೀಟರ್ ಎಷ್ಟಿದೆ ಇವಾಗ? ಅಲ್ಲ ಸರ್, ಇದು 29 ರೂಪಾಯಿ ಇದೆ. 29 ರೂಪಾಯಿ ಇದೆ. ಅದಕ್ಕೇನು ಸಬ್ಸಿಡಿ ಏನಾದ್ರು ಇದೆಯಾ? ಸಬ್ಸಿಡಿ ಸರ್, ಪ್ರೋತ್ಸಾಹಧನ ಇದೆಯಾ? ಸರ್ಕಾರದಿಂದ 5 ರೂಪಾಯಿ ಕೊಡ್ತಾರೆ, ಒಟ್ಟು 34 ರೂಪಾಯಿ ಆಗುತ್ತೆ ಲೀಟರ್ಗೆ. 1 ಲೀಟರ್ ಆಗುತ್ತೆ. ಇವಾಗ ನೀವು ಇದಕ್ಕೆ ದಿನಚರಿ ಅಂದ್ರೆ ಏನೇನೆಲ್ಲ ಮಾಡ್ತೀರಿ ಡೈಲಿ? ಸರ್, ಡೈಲಿ ಬೆಳಿಗ್ಗೆ ಎದ್ದು 4:30 ಇದ್ದು ತಿಂಡಿ ಎಲ್ಲ ಕೊಡ್ತೀವಿ, ತಪ್ಪೆಲ್ಲ ತೆಗಿತೀವಿ, ಮತ್ತೆ ಹಾಲು ಕರೆದು ಡೈರಿ ತಗೊಂಡು ಹೋಗಿ ಡೈರಿ ತಗೊಂಡು ಮತ್ತೆ ಪುನಃ ಡೈರಿಗೆ ಮುಗಿಸ್ಕೊಂಡು ನಾನು ಸ್ವಲ್ಪ ಡೈರಿ ಕೆಲಸ ಮಾಡ್ತಾ ಇದ್ದೀನಿ. ಡೈರಿ ಕೆಲಸ ಮುಗಿಸ್ಕೊಂಡು ಪುನಃ 8:30 ಬಂದು ಮತ್ತೆ ಹೊಲತ್ರ ಹೋಗಿ ನಮ್ಮ ಬ್ರದರ್ ಇಬ್ಬರು ಇದೆ, ಹೋಗಿ ಹೊಲತ್ರ ಹೋಗಿ ತಗೊಳ್ತೇವೆ. ಮುಗಿದೊಂದು ಸಂಜೆ 5 ಗಂಟೆಗೆ ಬೇರೆ ಕೆಲಸ ಏನಿಲ್ಲ. ಸಂಜೆ 5 ಗಂಟೆ ತಿಂಡಿ ತಿಂಡಿ ಕೊಟ್ಟು ಮತ್ತೆ ಹಾಲು ಕರೆದು ಮತ್ತೆ ಡೈರಿ ಹೋಗ್ತೀವಿ. ಈಗ ನೀವು ಈ ಸೆಡ್ ನೋಡಿದ ನಾನು ತುಂಬಾ ಸಿಂಪಲ್ ಆಗಿ ಮಾಡಿದ್ರೆ ಎಷ್ಟು ಖರ್ಚಾಗಿದೆ? ಸೆಡ್ ಮಾಡಕ್ಕೆ 2 ಲಕ್ಷ ಖರ್ಚಾಗಿದೆ. 2 ಲಕ್ಷ ಖರ್ಚಾಗಿದೆ. ಅಂದ್ರೆ ಸಿಂಪಲ್ ಆಗಿ ಮಾಡ್ಕೊಂಡಿದ್ರೆ ಒಂದ್ ರೀತಿಯಲ್ಲಿ ನೋಡೋದಕ್ಕೂ ಕೂಡ ಅಟ್ರಾಕ್ಟಿವ್ ಆಗಿದೆ. ಕೆಲವರೆಲ್ಲ ಜಾಸ್ತಿ ಬಂಡವಾಳ ಹಾಕ್ಬಿಟ್ಟು ಸ್ವಲ್ಪ ಲಾಸ್ ಕೂಡ ಮಾಡ್ಕೋತಾರೆ. ನೀವು ಸಿಂಪಲ್ ಆಗಿ ಚೆನ್ನಾಗಿ ಮಾಡ್ಕೊಂಡಿದ್ರಿ, ವ್ಯವಸ್ಥಿತವಾದ ರೀತಿಯಲ್ಲೇ ಮಾಡ್ಕೊಂಡಿದ್ರಿ. ಮತ್ತೆ ಇದಕ್ಕೆ ಸ್ಕೂಲೇನು ತಗೊಳ್ಳೋದಕ್ಕೆ ಲೋನ್ ಏನು ಕೊಡ್ತಾರ? ಸರ್, ಲೋನ್ ಕೊಡ್ತಾರೆ, ಬಟ್ ಲೋನ್ ಏನು ತಗೊಂಡಿಲ್ಲ. ನಾವು ಮಾಡಲಿ ಸಂಘಗಳ ಚೀಟಿಗಳು ಅವ್ರು ಸಿಗುತ್ತಲ್ಲ ಅಲ್ಲಿ ತಗೊಂಡು ಮಾಡ್ಕೊಂಡಿದ್ದೀವಿ ಸರ್. ಮಾಡ್ಕೊಂಡಿದ್ದೀರಿ. ಇದಕ್ಕೆ ಈಗ ನೀವು ಮೇವು ಅಂತ ಅನ್ನೋದಾದ್ರೆ ಏನೇನೆಲ್ಲ ಹಾಕ್ತೀರಿ? ಸರ್, ಮಾಮೂಲಿ ನೇಪಿಯರ್ ಸಿಮ್ ಇದೆ, ಅದನ್ನ ಬಳಸ್ತೀರಿ? ಏನಾದ್ರೆ ನಮ್ಮ ಹತ್ರ ನೇಪಿಯರ್ ಸಿಮ್ ಸ್ವಂತ ಓನ್ ಇದೆ, ಬಳಸ್ತಾ ಇದೀವಿ. ಜೊತೆಗೆ ಸಾಲ್ಟೇಜ್ ಆಯ್ತು ಅಂದ್ರೆ ಸ್ವಲ್ಪ ಜೋಳ ತಗೊಂತೀವಿ ಅಷ್ಟೇ. ಜೋಳ ತಂದು ಹಾಕ್ತಾರೆ. ಒಟ್ಟಲ್ಲಿ ಒಣಲ್ಲು ಏನಾದ್ರು ಕೊಡ್ತೀರಿ? ಒಣಲ್ಲು ಸ್ವಲ್ಪ ಸೀಸನ್ ಟೈಮ್ ಅಲ್ಲಿ ಕೊಡ್ತೀವಿ ಅಷ್ಟೇ. ಒಂದು ಸಾಲ್ಟೇಜ್ ಅಂತ ಅನಿಸ್ತಾ ಕೊಡ್ತೀನಿ, ಮಿಕ್ತಾಗೆಲ್ಲ ಮಾಮೂಲಿ ಸಿಮ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ, ಅದನ್ನ ಮೇಂಟೈನ್ ಮಾಡ್ತೀವಿ. ಹಾಗೆ ಇದು ಬಿಟ್ಟು ಅಂದ್ರೆ ಫೀಡ್ಸ್ ಅಥವಾ ಏನಾದ್ರು ಫೀಡ್ಸ್? ಡೈರಿಯಿಂದ ನಮ್ಮ ಕೆಎಫ್ ಇಂದ ಫೀಡ್ಸ್ ಕೊಡ್ತಾರೆ. ಸ್ವಲ್ಪ ತೋರಿಸ್ತೀರ ಅದೇನಂತ? ಇದು ಸರ್ ನಮ್ ಕೆಎಫ್ ಇಂದ ಡೈರಿ ಫೀಡ್ಸ್ ಅಂತ ಕೊಡ್ತಾರೆ. ಇದು ಇದು ಇದನ್ನ ಪರ್ ಬ್ಯಾಗ್ ಇದು 1,100 ರೂಪಾಯಿ ಅಂತ 170 ರೂಪಾಯಿ ಇದು. ಇದನ್ನ ಕೊಡ್ತೀರಾ ಸರ್? ಇದನ್ನ ಕೊಡೋ ಪರ್ಪಸ್ ಜಾಸ್ತಿ ಹಾಲು ಸ್ವಲ್ಪ ಇಳುವರಿ ಚೆನ್ನಾಗಿದೆ, ಮತ್ತೆ ದೇಹದ ಆರೋಗ್ಯಕ್ಕೂ ಸ್ವಲ್ಪ ಯೂಸ್ ಹೆಲ್ಪ್ ಆಗುತ್ತೆ. ಇದನ್ ಸರ್ ಸರ್ ಜೋಳ ನುಚ್ಚೋದು? ಜೋಳದ ನುಚ್ಚು. ಇದೆಲ್ಲ ಎಷ್ಟು ಟೈಮ್ ಹಾಕ್ತೀರಿ ಸರ್? ಅದು 2 ಟೈಮ್ ಬೆಳಿಗ್ಗೆ ಮತ್ತೆ ಸಂಜೆ 2 ಟೈಮ್ ಕೊಡ್ತೀವಿ. 2 ಟೈಮ್ ಕೊಡ್ತೀವಿ. ಒಂದು ಹಸುಗೆ 4 ಟೈಮ್ಗೆ 5 ಕೆಜಿ ಕೊಡ್ತೀವಿ ಸರ್. 2 ಫೀಡ್ಸ್ ಮತ್ತೆ 2 ಸೇರಿಸಿ 5 ಕೆಜಿ ಕೊಡ್ತೀವಿ. 2 ಟೈಮ್ ಕೊಡ್ತೀರ ಟೋಟಲ್? 2 ಟೈಮ್ ಬೆಳಿಗ್ಗೆ 1 5 ಕೆಜಿ, ಸಂಜೆ 1 5 ಕೆಜಿ. ಎರಡರಿಂದ ಸರಿ ಕೊಡ್ತೀರಿ. ಮತ್ತೆ ಬೇರೆ ಏನಾದ್ರು ಕೊಡ್ತೀರಾ ಸರ್? ಬೇರೆ ಏನೇನು ಕೊಡಲ್ಲ ನಾವು. ಈಗ ಕಟಿಂಗ್ ಏನಾದ್ರು ಮೆಷಿನ್? ಕಟಿಂಗ್ ಮೆಷಿನ್ ಇಲ್ಲ ಸರ್, ನಮ್ಗೆ ಚರಂಡಿ ಕೊಟ್ಟಿಗೆ ಮಾಡ್ತಿರೋದ್ರಿಂದ ಚರಂಡಿ ಇದೆ. ಕೊಟ್ಟಿಗೆ ಕೂಡ ಏನಾದ್ರು ಲೋನ್ ಏನು ಕೊಡ್ತಾರೆ? ಲೋನ್ ಏನೋ ತಗೊಂಡಿಲ್ಲ, ಲೋನ್ ಕೊಡ್ತಾರೆ, ಬಟ್ ನಾವು ತಗೊಂಡಿಲ್ಲ, ನಮ್ ಕೆಲಸ ಎಲ್ಲ ಫಿನಿಶಿಂಗ್ ಆಗೋಗಿತ್ತು ಅಷ್ಟೊತ್ತಿಗೆ. ಹಂಗಾಗಿ ನಾವೇನ್ ತಗೊಂಡಿಲ್ಲ. ಈಗ ಹಸುಗಳು ನೀವು ತಗೋಬೇಕಂದ್ರೆ ಸ್ಟಾರ್ಟಿಂಗ್ ಯಾರು ಹೊಸಬ್ರು ಏನಾದ್ರು ನೋಡ್ತಾ ಇದ್ರೆ ಅಂತಂದ್ರೆ ಹಸು ತಗೋಬೇಕಾದ್ರೆ ಏನೇನೆಲ್ಲ ಚೆಕ್ ಮಾಡ್ತೀರಿ ನೀವು? ಸರ್, ಹಸು ತಗೋಬೇಕಾದ್ರೆ ಮಾಮೂಲಿ ಅದು ಎಷ್ಟಲ್ಲು ಇದೆ, ಬೆಳ್ಸಾಗಿದ್ಯಾ ಅಲ್ಲ, ಸ್ವಲ್ಪ ಜಾಸ್ತಿ ವಯಸ್ ಆಗಿದ್ಯಾ, ಮತ್ತೆ ಹಾಲು ಚೆನ್ನಾಗಿ ಬರುತ್ತೆ ಹೆಂಗೆ ಅಂತೆಲ್ಲ ನೋಡ್ತೀವಿ. ಅಲ್ಲಿ ಹೆಂಗ್ ನೋಡ್ತೀರಿ, ಯಾವ ತರ ನೋಡ್ತೀರಿ? ಸರ್, ಮಾಮೂಲಿ ಅದೇ ಬಾಯ್ ಓಪನ್ ಮಾಡಿ ನೋಡ್ಬೇಕು ಎಷ್ಟಲ್ಲಾಗಿದೆ ಅಂತ ನೋಡ್ತೀರಾ? ಸರ್, ಎಷ್ಟಲ್ಲಾಗಿದೆ ಅಂತ ನೋಡ್ತೀವಿ. ಈ ತರ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟಲ್ಲಾಗಿದೆ ಏನು ಅಂತ ಗೊತ್ತಾಗುತ್ತೆ. ಓಕೆ ಓಕೆ. ಈ ರೀತಿ ನೋಡಿ ತಗೊಳ್ತೀರಾ ಅಥವಾ ಬೇರೆ ಏನು ಕಾಲು ಅವು ನೋಡೋದು? ಮತ್ತೆ ಕಾಲು ಅದೇನಿಲ್ಲ, ಮತ್ತೆ ಕೆಚ್ಚು ಎಲ್ಲ ನೋಡ್ತೀವಿ. ಟೋಟಲ್ ಹೇಗಿರ್ಬೇಕು? ಅದೇ ಸರ್, 4 ತೊಟ್ಟು ಒಂದೇ ಸಮವಾಗಿದ್ದು ಸ್ವಲ್ಪ ಹಾಲಿನ ದರಗಳೆಲ್ಲ ಸ್ವಲ್ಪ ನೀಟಾಗಿ ಚೆನ್ನಾಗಿ ಕಾಣಿಸಿದ್ರೆ, ಈ ತರ ಎಲ್ಲ ಹಾಲಿನ ದರ ಎಲ್ಲ ಸ್ವಲ್ಪ ಚೆನ್ನಾಗಿದ್ದು ತೊಟ್ಕೊಳ್ಳ ಒಂದೇ ಸರ್, ಹಾಲಿನ ದರ ಇದೆಲ್ಲ. ಮತ್ತೆ ಈ ತೊಟ್ಕೊಳ್ಳ 4 ತೊಟ್ಟುಗಳು ಒಂದೇ ಸಮವಾಗಿದ್ದು ಚೆನ್ನಾಗಿ ಹಾಲು ಬರುತ್ತೆ ಅಂದ್ರೆ ನೋಡಿ ಪರ್ಚೇಸ್ ಮಾಡ್ತೀವಿ. ಪರ್ಚೇಸ್ ಮಾಡ್ತೀರಿ ಸರ್? ಈ ಆಲ್ ಬ್ಲಾಕ್ ಅಲ್ಲಿ ಕಡಿಮೆ ಕೊಡುತ್ತಾ? ಇಲ್ಲ ಸರ್, ಆಲ್ ಬ್ಲಾಕ್ ಜಾತಿ ಇರುವಂತದ್ದು ನಮ್ದೇ ಸರ್, ಇದು ಪಕ್ಕದಲ್ಲಿ ಆಲ್ ಬ್ಲಾಕ್ ಇದು ಸರ್. ಇದು ಇದು ಫಸ್ಟ್ ಇದು ಕನ್ಪಡೆ, ಇದು ಇದೇ ಫಸ್ಟ್ ಡೇ ಸರ್. ಕರು ಹಾಕಿ ಕನ್ಪಡೆ ಅಂದ್ರೆ ಏನು? ಯಾವ ತರ ಕನ್ಪಡೆ ಅಂದ್ರೆ ಫಸ್ಟ್ ಡೇ ಕರುಣೆ ಆಗ್ತಾರೆ ಸರ್. ಇದು ಕರು ಆದ ತಕ್ಷಣ ಪ್ರೆಗ್ನೆಂಟ್ ಆಗುತ್ತಲ್ಲ ಸರ್, ಅದನ್ನೇ ಕನ್ಗಡಿಸೋದು. ಬಟ್ ಇದನ್ನ ನಾವು ಫೋರ್ ಟೈಮ್ ಇದು 10 ಲೀಟರ್ ಬರ್ತದೆ. 10 ಲೀಟರ್ ಬರುತ್ತೆ. ಇದು ಕೂಡ ಹೆಚ್ಚಪ್ಪನ? ಇಲ್ಲ ಸರ್, ಇದು ಬ್ಲಾಕ್. ಇದು ಬ್ಲಾಕ್, ಇದು ಆಲ್ ಬ್ಲಾಕ್. ಇದು ಕೂಡ ಬ್ಲಾಕ್. ಬ್ಲಾಕ್ ಮತ್ತೆ ಅವು ಎರಡು ಹೆಚ್ಚಪ್ಪ, ಅದು ಎಲ್ಲ ಹೆಚ್ಚಪ್ಪ ಸರ್. ಹೆಚ್ಚಪ್ಪ ಇರುತ್ತೆ. ಈ ತರ ಎಲ್ಲ ಮ್ಯಾಟ್ ಹಾಕೋ
ಸರ್ ಮ್ಯಾಟ್ ಹಾಕಿದ್ರೆ ಸ್ವಲ್ಪ ಎಸ್ಎನ್ ಕೆ ಇದಕ್ಕೆ ಇವೆಲ್ಲ ಚಪ್ಪೆಗಳಿವೆಲ್ಲ ಗಾಯ ಆಗಲ್ಲ ಮತ್ತೆ ಹಸುಗಳು ಸೇಫ್ಟಿ ಆಗಿರ್ತವೆ. ಈ ತೊಪ್ಪಿನಲ್ಲಿ ಇವೆಲ್ಲ ಕಟ್ ಆಗ್ತು ಅಂತ ಏನಾಯ್ತಂದ್ರೆ ಹಸುಗೆ ಬಾವ್ ಆಗುದು ಆತರ ಎಲ್ಲ ಆಗುತ್ತೆ, ಕಂಟ್ರೋಲ್ ಆಗುತ್ತೆ ಮ್ಯಾಟ್, ಕಂಟ್ರೋಲ್ ಆಗುತ್ತೆ ಮ್ಯಾಟ್ ಇದರಿಂದ. ಆಮೇಲೆ ಜಾರದಿಲ್ಲ, ಜಾರದಿಲ್ಲ ಇಲ್ಲೇನಾದ್ರೂ ಕೂಡ ತೊಪ್ಪೇನಾಗಿತ್ತಂದ್ರೆ ಇಲ್ಲಿ ತೆಗೆದು ತೆಗೆದು ಸಡಗ್ ಹಾಕತ್ತೀವಿ, ಮತ್ತೆ ಬೆಳಿಗ್ಗೆ ಮತ್ತೆ ಸಂಜೆ ಎರಡು ಟೈಮ್ ಒಂದ್ ಟೈಮ್ ಕ್ಲೀನ್ ಮಾಡ್ಕೊಂತೀವಿ, ಕ್ಲೀನ್ ಮಾಡ್ಕೊಳ್ತಾರೆ. ಇಲ್ಲಿಗೆ ಆಳೆನಾದ್ರೂ ಇಟ್ಕೊಂಡಿದ್ರೆ ಇಲ್ಲ ಸರ್, ನಾವೇ ನಮ್ಮ ಬ್ರದರ್ ಇದ್ದಾರೆ ನಾವು ಇಬ್ಬರೇ ಮಾಡ್ಕೊಳ್ತೀವಿ, ಇಬ್ಬರೇ ಮಾಡ್ಕೊಳ್ತಾರೆ. ಟೋಟಲಿ ಈಗ ಇದರಿಂದ ತುಂಬಾ ಆದಾಯ ಇದೆ ಅಥವಾ ನಷ್ಟ ಏನಾದ್ರು ಇದೆಯಾ? ಸರ್ ಆದಾಯ ಇದೆ ಸರ್, ಆದಾಯ ಇದೆ. ಮಾಡ್ಬೋದಾ? ಮಾಡ್ಬೋದು ಸರ್. ಈಗ ಹೊಸಬ್ರು ಏನೋ ಮಾಡೋ ತರ ಏನೋ ಇತ್ತು ಅಂದ್ರೆ ಇಲ್ಲ ಸರ್ ಮಾಡ್ಬೋದು, ಯಾರ್ ಬೇಕು ಅವ್ರೆಲ್ಲ ಹೇಳ್ತಾರಲ್ಲ ಈಗ ತುಂಬಾ ಲಾಸ್ ಇದೆ ಮತ್ತೆ ಇದಕ್ಕೆಲ್ಲ ಆಹಾರ ಒದಗಿಸ್ ಕಷ್ಟ ಆಗುತ್ತೆ ಅಂತ. ಅದೇ ಸರ್ ಆಳ್ಗಳು ಕಟ್ಕೊಂಡು ಎಲ್ಲಾನು ಪ್ರತಿಯೊಂದು ಕೊಂಡು ಮಾಡ್ತೀವಿ ಸ್ವಲ್ಪ ಲಾಸ್ ಅಂತ ಅನ್ಸುತ್ತೆ, ಲಾಸ್ ಆಗುತ್ತೆ. ಆಮೇಲೆ ಒಂದ್ ದಿವಸ ಎರಡು ದಿವಸ ಕಟ್ಕೊಂಡು ಮಾಡ್ತೀವಿ ಅಂದ್ರೆ ಲಾಸ್ ಅಂತ ಅನ್ಸುತ್ತೆ, ದೊಡ್ಡ ಪ್ರಮಾಣ ಮಾಡ್ತು ಅಂತಂದಾಗ ಏನು ಲಾಸ್ ಅನ್ಸಲ್ಲ. ಆಮೇಲೆ ಸೊ ಓನಾಗ್ ಮಾಡ್ಕೋಬೇಕು, ಓನಾಗ್ ಮಾಡ್ಕೊಂಡು ಮಾಡ್ಬೇಕು. ಆಳ್ಗಳು ಕಟ್ಕೊಂಡು ಮಾಡ್ತು ಅಂದ್ರೆ ಲಾಸ್, ಲಾಸ್ ಆಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರು ಅವ್ರಿಗೂ ಆಳ್ಗಳು ದುಡ್ಡು ಕೊಡ್ಲೇಬೇಕು, ಲೇಬರ್ ಕೊಡ್ಲೇಬೇಕು, ಲೇಬರ್ ಕೊಡ್ಲೇಬೇಕು. ನಮ್ಗೆ ಆದಾಯ ಆಗ್ಲಿ ಲಾಸ್ ಆಗ್ಲಿ ಆಳ್ಗಳು ಕೊಡ್ಲೇಬೇಕು. ಹಂಗಾಯ್ತು ಅಂದಾಗ ನಮ್ಗೆ ಲಾಸ್ ಅಂತಾನೆ ಅನಿಸ್ತದೆ. ನಾವೇನ್ ಮಾಡಪ್ಪ ಅಂತಂದ್ರೆ ಓನಾಗ್ ಮಾಡ್ಕೋತು ಅಂದ್ರೆ ತುಂಬಾ ಬೆನಿಫಿಟ್ ಇದೆ, ಅರ್ಧ ಖರ್ಚಾದ್ರು ಅರ್ಧ ಅಂತೂ ಸೇವ್ ಆಗುತ್ತೆ, ಅರ್ಧ ಅಂತ ಸೇವ್ ಆಗುತ್ತೆ. ಇದಕ್ಕೆ ಏನಾದ್ರು ಕಾಯಿಲೆ ಏನಾದ್ರು ಬರುತ್ತಾ ರೋಗಗಳು? ಸರ್ ಅದೇ ಮಾವಕ್ಕೆ ಕೆತ್ತಲು ಬಾವ್ ಒಂದು ಸ್ವಲ್ಪ ನೋಡ್ಕೋಬೇಕು, ಅದೊಂದು ಬಿಟ್ರೆ ಬೇರೆ ಏನಿಲ್ಲ. ಮಾವಲಿ ಗಂಟು ರೋಗ ಅದು ಇದು ಅಂತ ಬರುತ್ತೆ ಸರ್, ರೇರ್, ಅದು ಯಾವಾಗಲೂ ಅಪರೂಪಕ್ಕೆ ಒಂದ್ಸಲ ಬರೋದು. ಸೊ ಮೇನ್ ಆಗಿ ಏನಪ್ಪಾ ಅಂದ್ರೆ ಕೆಚ್ಚಲು ಬಾವ್ ನೋಡ್ಕೊಬೇಕು ಅಷ್ಟೇ, ಕೆಸಲುಗೆ ಬಾವ್ ಆಗದಿರತ್ತರ ನೋಡ್ಕೋಬೇಕು, ಅದ್ ಬಿಟ್ರೆ ಬೇರೆ ಯಾವ್ದು ಬೇರೆ ನಾವು ಅದ್ರದ ಕಾಯಿಲೆ ಇಲ್ಲ. ಈಗ ಆಲ್ಮೋಸ್ಟ್ ಅಲ್ಲಿ ಬೇರೆ ಎಲ್ಲ ರೆಡ್ ಅನ್ನು ಮತ್ತೆ ಇನ್ನೊಂದು ಜರ್ಸಿ ಈ ತರ ಎಲ್ಲ ಸಾಕಷ್ಟು, ಬಟ್ ನೀವು ತಗೊಂಡಿರೋದು ಬರೀ ಹಾಲು ಯಾವ್ದು ಜಾಸ್ತಿ ಕೊಡುತ್ತೆ ಅದನ್ನ ತಗೊಂಡಿರೋದು. ಯಾಕಂದ್ರೆ ನಮಗೆ ಈ ಜರ್ಸಿ ಮತ್ತೆ ಇವೆಲ್ಲ ತಗೊಂಡ್ರೆ ಅವು ಮೂರ್ ತಿಂಗಳು ಮಾತ್ರ ಹಾಲು ಬರೋದು, ಸ್ವಲ್ಪ ಆಮೇಲೆ ಟಾಕ್ಸ್ ಮೇಲೆ ಹಾಲು ಕಮ್ಮಿ ಆಗೋಗ್ತದೆ. ನಾವೆಲ್ಲ ನಾವು ಮೇಂಟೈನ್ ಮಾಡಕ್ ಆಗಲ್ಲ, ಯಾಕಂದ್ರೆ ನಮ್ಗೆ ಅದು ಜಾಸ್ತಿ ಯಥೇಚ್ಛವಾಗಿ ಹಾಲು ಕರಿಯುವಂತವನ್ನ ಕರ್ಕೊಂಡು ತಗೊಂಡ್ ಕಟ್ಕೊಂತು ಅಂತಂದ್ರೆ ನಮಗೆ ಬೆನಿಫಿಟ್. ಬಟ್ ಅದು ಜರ್ಸಿ ಎಲ್ಲ ಕಟ್ಕೋತು ಅಂತಂದ್ರೆ ಏನಾಯ್ತಂದ್ರೆ ಮೂರ್ ತಿಂಗಳು ನಾಲ್ಕು ತಿಂಗಳು ಗಂಟೆ ಹಾಲು ಬರುತ್ತೆ, ಮತ್ತೆ ಅದು ಹಾಲು ಡೌನ್ ಆಗ್ಬಿಡ್ತದೆ, ಮತ್ತೆ ಅವ್ನು ಮೇಂಟೈನ್ ಮಾಡಕ್ ಸ್ವಲ್ಪ ತುಂಬಾ ಕಷ್ಟ ಆಗುತ್ತೆ. ಹಂಗಾಗಿ ಏನ್ ಮಾಡಿದ್ವಿ, ಜಾಸ್ತಿ ನಾವೀಗ ಹತ್ತೊಂದು ಲೀಟರ್ ಕರಿಯುವಂತ ಹಸುಗಳನ್ನ ನಾವು ಕಟ್ಕೊಂಡಿರೋದು ಈಗ. ಯಾಕಂದ್ರೆ ನೀವು ಈಟು ಕೊಡ್ಸಿದ ಮೇಲೆ ಒಂದ್ ಎರಡು ತಿಂಗಳು ಹಾಲು ಕಂಪಲ್ಸರಿ ಬರ್ತಾನೆ ಇರ್ತದೆ. ಅವ್ ಜರ್ಸಿ ಹಸುಗಳೇನಪ್ಪ ಅಂತಂದ್ರೆ ಒಂದ್ ಮೂರ್ ತಿಂಗಳ ಈಟು ಕೊಡ್ಸೋ ಒಂದ್ ಮೂರ್ ತಿಂಗಳ ತಿಂಗಳ ಮೇಲೆ ಹಾಲು ಸ್ಟಾಪ್ ಆಯ್ತದೆ, ಸ್ಟಾಪ್ ಆಗುತ್ತೆ. ಅವಾಗ ನಾವು ಮೇಂಟೆನೆನ್ಸ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ಕರು ಹಾಕೋ ತನಕ ಮೇಂಟೆನೆನ್ಸ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಯ್ತದೆ. ಹಂಗಾಗಿ ನಾವೇನ್ ಮಾಡ್ತೇವೆ, ಜಾಸ್ತಿ ಎಸ್ಎಫ್ಎಸ್ ಅನ್ನು ಯೂಸ್ ಮಾಡ್ಬೇಕು. ಉಲ್ಲೆನ್ ಹಾಕಿಲ್ಲ ಅನ್ನೋ ಖಾಲಿ ಇದೆ ಬೆಳಿಗ್ಗೆಯಿಂದ. ಈಗ ಆಲ್ರೆಡಿ ಒಂದ್ 12:30 ಒಂದ್ ಗಂಟೆ ಗಂಟೆ ಸಿಂಬಲ್ ಮೇಯ್ತಾ ಇದು. ಈಗಾಗಲೇ ನಾವು 2 ಗಂಟೆ ತಿಂಡಿ ಕೊಟ್ಟಿದೀವಿ. ಈಗ ತಿಂಡಿ ಗಿಡ ಕೊಟ್ಬಿಟ್ಟು ಸಂಜೆ 5:30 ಗಂಟೆ ಹಂಗೆ ಕೆಡದಿರ್ತವೆ. ಪುನಃ 5:30 ಆದ್ಮೇಲೆ ಮತ್ತೆ ಹಾಲು ಕರಿ ಸ್ಟಾರ್ಟ್ ಮಾಡ್ತೀವಿ. 6:30 ತನಕ ಹಾಲು ಕರ್ದಾಗುತ್ತೆ. 6:30 ಆದ್ಮೇಲೆ ಮತ್ತೆ ಸಿಮೋಲ್ ಆಗ್ತಿದೆ. ಸಿಮೋಲ್ ಎಲ್ಲ ಮೇಕಂಡ್ ಮೇಲೆ ಆಮೇಲೆ ಒಂದು ಅಷ್ಟು ಒಣಲ್ ತಂದಾಕ್ಬಿಟ್ಟು ಎಲ್ಲಾದಕ್ಕೂ ಸ್ವಲ್ಪ ಆಗ್ಬಿಟ್ಟು ಬಿಟ್ಬಿಡ್ತೀವಿ. ನಾಳೆ ಬೆಳಿಗ್ಗೆ ಗಂಟೆ ಮತ್ತೆ ಇನ್ನೇನು. ಈಗ ಡೈರಿಯಿಂದ ಏನಾದ್ರೂ ಫ್ರೀ ಆಗಿ ಏನಾದ್ರು ಸಿಗುತ್ತೆ ನಿಮ್ಗೆ? ಸರ್ ಡೈರಿಯಿಂದ ಅದೇ ಮ್ಯಾಟ್ ಕೊಡ್ತಾರೆ, ಸಬ್ಸಿಡಿ ರೂಪದಲ್ಲಿ ಮ್ಯಾಟ್ ಕೊಡ್ತಾರೆ, ಮತ್ತೆ ಡೈರಿ ಫೀಡ್ಸ್ ಕೊಡ್ತಾರೆ, ಮತ್ತೆ ಮಿಷಿನ್ಗೆ ಸಬ್ಸಿಡಿ ಕೊಡ್ತಾರೆ. ಮಿಷಿನ್ಗೂ ಕೂಡ ಆಲ್ಕರಿ ಮಿಷಿನ್ ಸಬ್ಸಿಡಿ ಕೊಡ್ತಾರೆ. ಒಟ್ಟಲ್ಲಿ ಡೈರಿಯಿಂದ ಸಾಕಷ್ಟು ಕೊಡ್ತಾರೆ. ಮತ್ತೆ ಇನ್ನೊಂದು ಅದೇನೋ ಇಟ್ಟಿದ್ರಲ್ಲ ಮಿನರಲ್ ಮಿಕ್ಸರ್ ಅನ್ಬಿಟ್ಟು, ಮಿನರಲ್ ಮಿಕ್ಸರ್ ಅದೇನು ಕೊಡುವಂತ ಸರ್? ಅದು ಮಾಮೂಲಿ ದೇಹದ ಹಸುಗಳ ಆರೋಗ್ಯಕ್ಕೆ ಮತ್ತೆ ಹಾಲು ಉತ್ಪಾದನೆಗೆ ಮತ್ತೆ ಎಲ್ಲಾ ಖನಿಜ ಮಿಶ್ರಣ ಎಲ್ಲ ಸಿಗುತ್ತೆ ಸರ್. ಇದು ಡೈರಿಯಿಂದ ಫ್ರೀ ಆಗಿ ಸಿಗುವಂತದ್ದ ಸರ್? ಅದು ಡೈರಿಯಿಂದ ಅಂದ್ರೆ 40 rupees ಪ್ಯಾಕೆಟ್ ಖನಿಜ ಮಿಶ್ರಣ ಅಂತ. ಇದನ್ನ ಯಾವ್ದಕ್ಕೆ ಮಿಕ್ಸ್ ಮಾಡ್ಕೊಡ್ತೀರಿ? ಮಾಮೂಲಿ ತಿಂಡಿ ಜೊತೆ ಕೊಡ್ತೀವಿ, ತಿಂಡಿ ಜೊತೆ ಕೊಡ್ತೀರಿ. ಇದನ್ನ ಕೊಡೋದ್ರಿಂದ ಇದು ಹಾಲ್ ಜಾಸ್ತಿ ಬರುತ್ತೋ ಅಥವಾ ಹಾಲು ಜಾಸ್ತಿನೂ ಬರುತ್ತೆ, ಮತ್ತೆ ಕ್ಯಾಲ್ಸಿಯಂ ಎಲ್ಲ ಇದೆ ಅದ್ರಲ್ಲಿ, ಮತ್ತೆ ಫ್ಯಾಟ್ ಬರುತ್ತೆ, ಮತ್ತೆ ಹಸುಗಳು ದೇಹದ ಆರೋಗ್ಯನು ಕೂಡ ಚೆನ್ನಾಗಿರ್ತದೆ. ಹಂಗಾಗಿ ಎಲ್ಲದಕ್ಕೂ ಅನುಕೂಲ ಇದೆ ಅದು. ಈಗ ನೀವು ಈ ಹಸುಗಳು ಎಲ್ಲಿಂದ ತಂದ್ರಿ ಸ್ಟಾರ್ಟಿಂಗ್? ಸರ್ ನಾವೆಲ್ಲ ಇಲ್ಲೇ ಲೋಕಲ್ ಎಲ್ಲ ಪರ್ಚೇಸ್ ಮಾಡಿರೋದು, ಲೋಕಲ್ ಎಲ್ಲ ಮಾಡಿದ್ರೆ. ಈಗ ಒಂದು ಹಸುಗಳು ಈಗ ನಾವು ಹೊಸದಾಗಿ ತಗೋಬೇಕಂದ್ರೆ ಎಷ್ಟಾಗ್ಬೋದು? ಸರಿ ಕಮ್ಮಿ ಅನ್ನೋದು 50-60 ಹಾಗೆ ಆಗುತ್ತೆ. ಕಡಿಮೆ ಅಂತಂದ್ರೆ ಒಂದು 50-60 ಇರುತ್ತೆ. ಅವರೇ 60,000 ಆಗ್ಲೇ ಹಾಕೊಳ್ಳೇಬೇಕು ಸರ್. ಇವಾಗ ಈಗೇನ ನೀವು ಹೊಸದಾಗಿ ತಗೊಂಡ್ ಬರ್ಬೇಕು ಅಂತಂದ್ರೆ ಈಗ ಸಂತೆಗಿಂತಲ್ಲಿ ಕೆಲವರು ತರ್ತಾರೆ. ಈಗ ನೀವು ನೋಡೋದಾದ್ರೆ ಎಲ್ಲಿ ಯಾವ ಜಾಗದಲ್ಲಿ ಈಗ ಈ ತರ ಸೂಪರ್ ಮಾತ್ರ ಒಬ್ಬರು ತರ್ತೀರಾ? ಇಲ್ಲ ಸರ್, ನಾವು ಲೋಕಲ್ ಹಂಗೆ ಹಳ್ಳಿಗಳ ರೈತರುಗಳು ಮೇಯಿಸ್ತಿರ್ತಾರ. ಈಗ ಒಂದು ಹಸು ಚೆನ್ನಾಗಿದೆ ಅದು ತಗೋಬೇಕು ಅನ್ನೋದಾದ್ರೆ ಏನ್ ನೋಡ್ತೀರಿ ನೀವು ಅದ್ರಲ್ಲಿ? ಅದೇ ಸರ್, ಮಾಮೂಲಿ ಹಸು ಎಳ್ಸಾಗಿದ್ಯಾ ಹಂಗೆ ಅಂತ ನೋಡ್ತೀವಿ, ಅಲ್ಲಿ ನೋಡ್ತೀವಿ, ಮತ್ತೆ ಕಿಚ್ಚು ನೋಡ್ತೀವಿ, ಮತ್ತೆ ದೇಹದ ಆರೋಗ್ಯದ ಬಗ್ಗೆ ನೋಡ್ತೀವಿ ಹಂಗೆ ಏನಿರುತ್ತೆ ಅನ್ಬಿಟ್ಟು. ನೋಡಿದ ತಕ್ಷಣ ಕಂಡೀಷನ್ ಗೊತ್ತಾಗುತ್ತೆ ಏನಿರುತ್ತೆ ಅಂತಂದ್ಬಿಟ್ಟು ಅದು ನೋಡ್ಬಿಟ್ಟು ಆಮೇಲೆ ಪರ್ಚೇಸ್ ಮಾಡ್ತೀವಿ. ಅವ್ನು ಪರ್ಚೇಸ್ ಮಾಡ್ತಾರೆ. ಟೋಟಲ್ ಈಗ ನೀವು ದಿನಕ್ಕೆ 200 liters ಹಾಲನ್ನ ನೀವು ಉತ್ಪಾದನೆ ಮಾಡ್ತೀರಿ? ಹಾ ಸರ್. ಅದ್ರಲ್ಲಿ ಸಬ್ಸಿಡಿ ಅಂತಂದ್ರು ಕೂಡ ನಿಮ್ಗೆ 5 rupees ಬರುತ್ತೆ ಸರ್. ಅಲ್ಲಿ ಹೆಚ್ಚು ಕಮ್ಮಿ 30 rupees 30-35 rupees ಸಿಗುತ್ತೆ ಸರ್ ಪರ್ ಲೀಟ್ರಿಗೆ. 30 rupees ಸಿಗುತ್ತೆ, 35 rupees ಸಿಗುತ್ತೆ ಸಬ್ಸಿಡಿ ಎಲ್ಲ ಸೇರಿ. ಸಬ್ಸಿಡಿ ಎಲ್ಲ 29 rupees ಕೊಡೋದಾದ್ರೆ ಮತ್ತೆ ಇನ್ನು ಒಂದು 6 rupees ಎಕ್ಸ್ಟ್ರಾ ಸೇರಿ 35 rupees ನಿಮ್ಗೆ ಸಿಕ್ಕಂಗಾಗುತ್ತೆ. ಓಕೆ, ಅಂದ್ರೆ ಟೋಟಲ್ ಈಗ ಓವರ್ ಆಲ್ ಹೇಳೋದಾದ್ರೆ ಈಗ ನೀವು ಎಲ್ಲ ಖರ್ಚೆಲ್ಲ ಕಳೆದು ಆದಾಯ ಅಂತ ಒಂದು ತಿಂಗಳಿಗೆ ಎಷ್ಟು ಮಾಡ್ತೀರಿ ಸರ್? ಈಗ ನಮ್ದು ಅಲ್ಲಿಗೆ ಒಂದು 25
ಐವತ್ತರಿಂದ 60,000 ರೂಪಾಯಿ ಖರ್ಚು ಬಿದ್ದರೆ ಒಂದು 70-80,000 ರೂಪಾಯಿ ಉಳಿಸ್ತೀವಿ ಸರ್. ನಾವು 70-80,000 ರೂಪಾಯಿ ಒಂದು ತಿಂಗಳಿಗೆ ನೀವು ಉಳಿತಾಯ ಮಾಡ್ತೀರಿ. ಈಗ ಸಾಕಷ್ಟು ಜನ ಹೇಳ್ತಾರೆ ತುಂಬಾ ಹೈನುಗಾರಿಕೆಯಲ್ಲಿ ಕಷ್ಟ ಇದೆ, ಹಂಗೆಲ್ಲ ಮಾಡ್ತಾರೆ. ಬಟ್ ನೀವು ಆದಾಯ ಮಾಡ್ತಾ ಇದ್ರಿ ಅಂತಂದ್ರೆ ನಮಗೆ ಖುಷಿಯ ವಿಷಯ. ಬೇರೆ ನಮ್ಮ ಯುವಕರುಗಳು ಕೂಡ ಈ ಒಂದು ಹೈನುಗಾರಿಕೆಗೆ ತೊಡಗಿಸಿಕೊಳ್ಳೋದು ಒಳ್ಳೇದು ಅಲ್ವಾ ನಿಮ್ ಪ್ರಕಾರ? ಈಗ ಕೊನೆದಾಗಿ ನೀವು ಇವೆಲ್ಲ ಅನುಭವದ ಮೇಲೆ ಮಾಡ್ತಾ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಸರ್? ನಾನು ಹೆಚ್ಚು ಕಮ್ಮಿ ಇದು ಒಂದು 15 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಇದು ಅಂದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಮಾಡಕ್ ಸ್ಟಾರ್ಟ್ ಮಾಡಿ ಒಂದು 3 ಇಯರ್ಸ್ ಆಯ್ತು. ನಮ್ಮ ಬ್ರದರ್ ಬೆಂಗಳೂರಲ್ಲಿ ಇದ್ರು, ಅವ್ರು ಸ್ವಲ್ಪ ಊರು ಬಂದ್ ಬರ್ಲಾಗಿ ಆಮೇಲೆ ಸ್ವಲ್ಪ ಜಾಸ್ತಿ ಹೆಸರುಗಳನ್ನ ಕಟ್ಕೊಂಡು ಒಬ್ಬ ಮೇಂಟೈನ್ ಮಾಡಕ್ ಆಗ್ತಿರಲಿಲ್ಲ ಅನ್ಬಿಟ್ಟು ಅವ್ರು ಬಂದ ಮೇಲೆ ಒಂದ್ 10 ಹೆಸರುಗಳನ್ನ ಕಟ್ಕೊಂಡು ಮೇಂಟೈನ್ ಮಾಡ್ತಾ ಇದೀವಿ. ಮೊದಲು ನಾವು ಒಂದ್ 3-4 ಹಸು ನಾಕೋಸಿ ನಮ್ಮ ತಂದೆಯವರಲ್ಲಿ ಇದ್ರು. ನಮ್ಮ ತಂದೆ ತಿನ್ನೋದ್ಮೇಲೆ ಹಸುಗಳು ಜಾಸ್ತಿ ಮೇಂಟೈನ್ ಮಾಡಕ್ ಆಗ್ಲಿಲ್ಲ. ಹಂಗಾಗಿ ನಮ್ಮ ಬ್ರದರ್ ಕರ್ಕೊಂಡ್ಬಂದು ಊರ ಬೆಂಗಳೂರಲ್ಲಿ ಇದ್ರು, ಕೊರೋನಾ ಮಟ್ಟಿನಲ್ಲಿ ಊರು ಬಂದ್ಬಿಟ್ರು. ಆ ಟೈಮಿಂದ ಸ್ವಲ್ಪ ಜಾಸ್ತಿ ಹೆಸರುಗಳನ್ನ ಕಟ್ಕೊಂಡು ಫಾರ್ ಟೈಮ್ ಒಂದ 100 ಲೀಟರ್ ಗಂಟೆ ಹಾಕೊಂಡು ಮೇಂಟೈನ್ ಮಾಡ್ತಾ ಇದೀವಿ. ಈಗ ಕೊನೆಯದಾಗಿ ನಮ್ಮ ವಿಡಿಯೋ ನೋಡ್ತಿರುವಂತ ನಮ್ಮ ವೀಕ್ಷಕರಿಗೆ ಕಿವಿ ಮಾತಂತ ನಿಮ್ಮ ಒಂದು ಅನುಭವದ ಮಾತು ಹೇಳೋದಾದ್ರೆ ಏನಂತ ಹೇಳ್ತೀರಿ? ಈಗ ಹಸುಪ ಮಾಡ್ಬೇಕೋ ಬೇಡವಾ ಏನ್ ಹೇಳೋದಕ್ಕೆ ಇಚ್ಛಪಡ್ತೀನಿ? ಹಸುಪ ಮಾಡ್ಲೇಬೇಕು ಸರ್. ಮಾಡಿದ ಹಸುವಿಂದಗಳಿಂದ ಯಾವ ರೀತಿ ಅಂತ ಲಾಸ್ ಏನಾಗಲ್ಲ, ಅದೇ ಏನೇ ಇದೆ. ಜೊತೆಗೆ ಏನಪ್ಪ ಅಂತಂದ್ರೆ ಯಾರು ಆಳುಗಳು ಕಟ್ಕೊಂಡು ಮಾಡಬಾರ್ದು, ಓನ್ ಆಗಿ ಮಾಡ್ತು ಅಂದ್ರೆ ತುಂಬಾ ಬೆನಿಫಿಟ್ ಇದೆ. ನನ್ನ ಅನುಭವ ಪ್ರಕಾರ ಹೋಟೆಲ್ ವಿಶಾಲವಾಗಿ ಜಾಗ ಇರಬೇಕು, ಆದ್ರೂ ಕೂಡ ತುಂಬಾ ಚಿಕ್ಕದಾಗಿ ಒಂದ್ ಕುಂಟೆ ಇದೆ. ಅದು ಒಂದ್ ಕುಂಟೆ ಇಷ್ಟು ಜಾಗದಲ್ಲೇನೆ ನೀವು ಹೊರಗಡೆ ಕಟ್ಟಾಕೋದಿಲ್ಲ. ಒಳಗಡೆ 24 hours ಇಲ್ಲೇ ಇರುತ್ತೆ. ಕೆಲವರೆಲ್ಲ ಮಾಮೂಲಿ ಹೊರಗಡೆ ಜಾಗದಲ್ಲಿ ಕಟ್ತಾರೆ, ಆದ್ರೆ ಈಗ ನೀವು ಇದೇ ಜಾಗದಲ್ಲಿ 24 hours ಇದ್ರು ಕೂಡ ಸುಮಾರು ಒಂದು ತಿಂಗಳಿಗೆ 200 liters ಹಾಲು ನೀವು ಪ್ರೊಡ್ಯೂಸ್ ಮಾಡ್ತಾ ಇದ್ರಿ. ಆ ರೀತಿಯಲ್ಲಿ ನೀವು ಅನುಕೂಲವಾಗಿ ಮಾಡ್ತಾ ಇದ್ರಿ, ತುಂಬಾ ಖುಷಿ ಆಯ್ತು ಸರ್. ಏನಪ್ಪ ಅಂದ್ರೆ ಸ್ವಲ್ಪ ಕೆಲಸದ ಒತ್ತಡ ಅಷ್ಟು ಇರಲ್ಲ, ಈಗ ನಾವೆಲ್ಲ ಒಳಗಡೆ ಮಾಡ್ಕೊಂಡ್ರಿಂದ ಕೆಲಸ ಅಷ್ಟೇ ರಿಸ್ಕ್ ಅಂತ ಅನ್ಸುತ್ತೆ. ಹೌದು, ಈಗ ಹೊರಗಡೆ ಕಟ್ಟಾಕೋದು ಹೊರಗಡೆ ಕಟ್ಟಾಕಿ ಮತ್ತೆ ಒಳಗಡೆ ಕಟ್ಟಾಕಿ ಒಂದ್ ಕೆಲಸ ಹಿಡಿತದೆ. ಆ ಕೆಲಸಗಳೆಲ್ಲ ಇರಲ್ಲ ಇಲ್ಲೇ ಒಳಗಡೆ, ನಮ್ಗೆ ಸುತ್ತ ಗಾಳಿ ಬೆಳಕೆಲ್ಲ ಚೆನ್ನಾಗಿ ಆಡ್ತಾರೆ ಸರ್. ಒಳಗಡೆ ಮೇಂಟೈನ್ ಮಾಡೋದು ತೊಂದ್ರೆ ಇಲ್ಲ, ಚೆನ್ನಾಗಿದೆ ಅಂತ ತೊಂದ್ರೆ ಇಲ್ಲ. ಹಾಗೆ ಸರ್, ನಿಮ್ ಜೊತೆಲಿ ಮಾತಾಡಿ ನನಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಸರ್ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನೋಡಿದಲ್ಲ ಫ್ರೆಂಡ್ಸ್, ಈ ಒಂದು ಹಸು ಫಾರ್ಮಿಂದ ಏನೇನೆಲ್ಲ ಲಾಭ ಇದೆ ಅಂತ ಕೆಲವೊಂದ್ ಕಡೆ ನಾವು ನೋಡಿದೀವಿ. ವಿಶಾಲವಾಗಿ ಜಾಗ ಇರಬೇಕು, ಮತ್ತೆ ಸ್ವಂತ ಜಮೀನು ಇರಬೇಕು, ಸೂಪರ್ ನೇಪರ್ ಬೆಳೆಯೋ ತರ, ಮತ್ತೆ ಮುಸ್ಕಿನ ಜೋಳದ ಬೆಳೆಯೋ ತರ ನಾವು ಸಾಕಷ್ಟು ವಿಡಿಯೋಗಳು ಮಾಡಿದ್ವಿ, ನೀವು ನೋಡಿದಿರಿ. ಇದ್ರಲ್ಲಿ ಏನಾಗಿದೆ ಅಂದ್ರೆ ಬರೀ ಒಂದ್ ಕುಂಟೆ ಜಾಗದಲ್ಲಿ ಇರುವಂತದ್ದು, 1 ಕುಂಟೆ ಜಾಗ ಇದರಲ್ಲಿ 24 hours ಇದೇ ಜಾಗದಲ್ಲಿ ಇರ್ತವೆ ಹಸುಗಳು, ಎಲ್ಲಿ ಹೊರಗಡೆ ಕಟ್ಟೋದಿಲ್ಲ. ಆದ್ರೂ ಕೂಡ ಇವರು ತಿಂಗಳಿಗೆ 200 liters ಅಷ್ಟು ಹಾಲನ್ನ ಇವರು ಉತ್ಪಾದನೆ ಮಾಡ್ತಾರೆ. ಪರ್ ಡೇ ನಲ್ಲಿ ಉತ್ಪತ್ತಿ ಮಾಡ್ತಾರೆ. ಒಂದು 140,000 ವರೆಗೂ ಆಗುತ್ತೆ. ಅಂದ್ರೆ ಈ ಖರ್ಚೆಲ್ಲ ಕಳೆದು ಒಂದು 70-80,000 ರೂಪಾಯಿವರೆಗೂ ಉಳಿತಾಯ ಮಾಡ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಪೇಪರ್ ಎಲ್ಲ ನೋಡ್ತಾ ಇದ್ರೆ ಹೈನುಗಾರಿಕೆ ತುಂಬಾ ಕಷ್ಟ ಆಗ್ತದೆ, ದುಬಾರಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಫೀಡ್ಸು ಮತ್ತೆ ಇವಕ್ಕೆಲ್ಲ ತುಂಬಾ ಕಾಸ್ಟ್ಲಿ ಆಗ್ತದೆ ಅಂತಲೂ ಕೂಡ ಹೇಳ್ತಾರೆ. ಆದ್ರೆ ಎಲ್ಲ ಕೂಡ ನಾವು ಆಳು ಕಾಳುಗಳು ಇಟ್ಕೊಂಡು ಮಾಡಿದ್ರೆ ಅದು ಲಾಸ್ ಆಗೋದು ಖಂಡಿತ ಇದೆ ಇರುತ್ತೆ. ಈಗ ನಮ್ಮ ಆರೋಗ್ಯ ನಾವ್ ಹೇಗೆ ನೋಡ್ಕೊಳ್ತೀವೋ ಅದೇ ರೀತಿ ಕೂಡ ಹಸುಗಳ ಆರೋಗ್ಯ ನೋಡ್ಕೊಂಡು ಅವಕ್ಕೆ ಏನೇನೆಲ್ಲ ಮುತುವರ್ಜಿ ಮಾಡ್ಬೇಕು ಅದೆಲ್ಲ ಮಾಡ್ಕೊಂಡಿತ್ತು ಅಂತಂದ್ರೆ ನಮ್ಗೆ ಒಳ್ಳೆ ಇಳುವರಿ ಕೊಡುತ್ತೆ, ಹಾಲು ಕೂಡ ನಾವು ಉತ್ಪಾದನೆ ಮಾಡ್ಬೋದು. ನಮ್ಮ ಯೂತ್ ಕೂಡ ಇದೊಂದು ಒಳ್ಳೆ ಇನ್ಫಾರ್ಮೇಶನ್ ಅಂತ ಕೂಡ ಹೇಳೋದಕ್ಕೆ ಇಚ್ಛಪಡ್ತೀನಿ. ಇದೇ ತರದ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ, ಅವರು ಕೂಡ ಒಂದು ಹೈನುಗಾರಿಕೆಯಲ್ಲಿ ತೊಡ್ಕೊಳ್ಳಿ ಅಂತ. ಇವು ಸ್ವಂತ ಉದ್ಯೋಗ, ಬೇರೆ ಕೈಗಳಿಗೆ ಕೆಲಸ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.